ನಮಸ್ಕಾರ ಸ್ನೇಹಿತರೆ, ಹಿಂದೆ ಗುರು ಇದ್ರೆ ಮುಂದೆ ಅದೆಂತ ಗುರಿ ಇದ್ರೂ ಸುಲಭವಾಗಿ ಸಾಧಿಸಬಹುದು ಅಲ್ವಾ? ಸರಿ, ಹಾಗಾದ್ರೆ ಯಾರ ಗುರು? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಅಲ್ವಾ? ಸರಿ, ಹಾಗಾದ್ರೆ ಒಂದು ಪುಟ್ಟ ಕಥೆ ಕೇಳ್ಕೊಂಡ್ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಬಿಡಿ, ಮುಂದೆ ಇನ್ನಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸರಿ, ಹಾಗಿದ್ರೆ ಕಥೆಗೆ ಬರೋಣ. ಸುಮಾರು 100 ವರ್ಷಗಳ ಹಿಂದೆ ತುಂಗಭದ್ರಾ ತೀರದಲ್ಲಿ ವೇದ ವಿಲಾಸಾಶ್ರಮ ಅಂತ ಒಂದು ಗುರುಕುಲವಿತ್ತು. ಸತ್ಯಾನಂದ ಋಷಿಗಳು ಅಲ್ಲಿನ ಮುಖ್ಯ ಗುರುಗಳಾಗಿದ್ದರು. ಸತ್ಪಾತ್ರರಿಗೆ ತಕ್ಕಂತೆ ವಿದ್ಯಾದಾನ ಮಾಡುವುದೇ ಅವರ ಗುರಿಯಾಗಿತ್ತು. ಎಷ್ಟೋ ಹುಡುಗರನ್ನ ತಮ್ಮ ಆಶ್ರಯದಲ್ಲಿಟ್ಟುಕೊಂಡು ಅವರಿಗೆ ವಿದ್ಯಾ ಬುದ್ಧಿಗಳನ್ನ ಕಲಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಸತ್ಯಾನಂದರು ತಮ್ಮ ಶಿಷ್ಯರೊಂದಿಗೆ ಕಂದ ಮೂಲಗಳನ್ನ ತರಲು ಅಡವಿಗೆ ಹೋದರು. ಅಲ್ಲಿ ಒಬ್ಬ ಹುಡುಗ ಒಂದು ಮಾವಿನ ಮರದ ಹಣ್ಣುಗಳನ್ನ ಕಿತ್ತು ತುಂಡು ತುಂಡಾಗಿ ಕೊಯ್ದು ಕಾಗೆಗಳಿಗೆ ಹಾಕುತ್ತಿದ್ದನು. ಅವನ ಸುತ್ತ ಅನೇಕ ಕಾಗೆಗಳು ಸೇರಿದ್ದವು. ಸತ್ಯಾನಂದರು ಅವನನ್ನು ನೋಡಿ, ಯಾರಪ್ಪ ನೀನು, ಏನು ಕೆಲಸ ಮಾಡುತ್ತಿರುವೆ ಎಂದು ಕೇಳಿದರು. ಸ್ವಾಮಿ, ನನ್ನ ಹೆಸರು ಇರಾವಂತ, ನಮ್ಮದು ಬೇಡರ ಕುಲ, ನನ್ನ ತಂದೆ ತಾಯಿ ತೀರಿ ಹೋಗಿದ್ದಾರೆ, ಈ ಮಾವಿನ ಮರ ಕಾಗೆಗಳು ತಂದು ಹಾಕಿದ ಗೊರಟಿನಿಂದ ಹುಟ್ಟಿದ್ದು ಅಂತ ನನ್ನ ತಂದೆ ಯಾವಾಗಲೂ ಹೇಳುತ್ತಿದ್ದರು. ಆದುದರಿಂದ ವಾರಸತ್ವದ ನ್ಯಾಯದ ಪ್ರಕಾರ ಈ ಮರದ ಹಣ್ಣುಗಳನ್ನು ತಿನ್ನಲು ಕಾಗೆಗಳಿಗೆ ಅರ್ಹತೆ ಇದೆ. ಅದಕ್ಕೆ ಅವುಗಳ ಅನುಜ್ಞೆಯಿಂದ ನಾನು ಒಂದು ಹಣ್ಣನ್ನು ಮಾತ್ರ ತಿಂದು ಉಳಿದವನ್ನು ಅವುಗಳಿಗೆ ಹಂಚುತ್ತಿದ್ದೇನೆ ಎಂದ ಇರಾವಂತ. ಈ ಮಾತು ಕೇಳಿ ಸತ್ಯಾನಂದರಿಗೆ ಆನಂದ ಉಕ್ಕಿತು. ತಮಗೆ ಮೇಧಾವಿಯಾದ ಒಬ್ಬ ಶಿಷ್ಯನು ದೊರಕಿದ ಎಂದುಕೊಂಡು ಅವನನ್ನು ಒಪ್ಪಿಸಿ ತಮ್ಮ ವೇದ ವಿಲಾಸ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಆದರೆ ಇರಾವಂತನ ಬರುವಿಕೆಯನ್ನು ಉಳಿದ ಶಿಷ್ಯರಿಗೆ ಸಹಿಸಲು ಆಗಲಿಲ್ಲ. ಆದರೆ ಸತ್ಯಾನಂದರು ಹುಡುಗರ ಇಷ್ಟಾನಿಷ್ಟಗಳನ್ನು ಲಕ್ಷ್ಯ ಮಾಡದೆ ಎಲ್ಲಾ ಶಿಷ್ಯರಿಗೂ ಒಂದೇ ವಿಧವಾಗಿ ವಿದ್ಯಾದಾನ ಮಾಡುತ್ತಿದ್ದರು. ಶಿಷ್ಯರ ವಿದ್ಯಾಭ್ಯಾಸವು ಪೂರ್ತಿಯಾಯಿತು. ಆದರೂ ಉಳಿದ ಶಿಷ್ಯರು ಇರಾವಂತನನ್ನು ಸಣ್ಣ ದೃಷ್ಟಿಯಿಂದ ನೋಡುವುದನ್ನು ಬಿಡಲಿಲ್ಲ. ಇರಾವಂತನ ಮಹತ್ವವೇನೆಂಬುದನ್ನ ತೋರಿಸಿ ಹುಡುಗರ ಗರ್ವವನ್ನು ಮುರಿಯಬೇಕೆಂದು ಸತ್ಯಾನಂದರು ನಿಶ್ಚಯಿಸಿದರು. ಮರುದಿನ ಬೆಳಗ್ಗೆ ಸ್ನಾತಕೋತ್ಸವ ಮುಗಿದ ಮೇಲೆ ಸತ್ಯಾನಂದರು ಶಿಷ್ಯರನ್ನೆಲ್ಲ ಕರೆದು, ಅಪ್ಪಗಳಿರ, ನಿಮಗೆ ಇಂದಿಗೆ ನನ್ನ ಬಳಿಯಲ್ಲಿ ಕಲಿಯುವಂಥದ್ದನ್ನೆಲ್ಲ ಕಲಸಿಯಾಯಿತು. ನೀವಿನ್ನು ನಿಮ್ಮ ನಿಮ್ಮ ಮನೆಗೆ ಹೋಗಬಹುದು. ಅಥವಾ ಹೆಚ್ಚಿನ ವಿದ್ಯೆ ಕಲಿಯುವ ಆಸೆ ಇದ್ದರೆ ಬೇರೆ ಗುರುವಿನ ಬಳಿಗೂ ಹೋಗಬಹುದು. ನಿಮ್ಮ ನಿಮ್ಮ ಉದ್ದೇಶವೇನೆಂಬುದನ್ನ ಹೇಳಿರಿ ಎಂದರು. ಕೆಲವು ಶಿಷ್ಯರು ಮನೆಗೆ ಹೋಗಿ ವ್ಯಾಪಾರವನ್ನೋ ವ್ಯವಸಾಯವನ್ನೋ ನೋಡಿಕೊಳ್ಳುವುದಾಗಿ ಹೇಳಿದರು. ಮತ್ತೆ ಕೆಲವರು ವಿನಯದಿಂದ, ನೀವು ಸೃಷ್ಟಿಯಲ್ಲಿ ಎಲ್ಲರಿಗಿಂತಲೂ ದೊಡ್ಡ ಮಹರ್ಷಿಗಳು, ನಿಮ್ಮ ಹತ್ತಿರ ಕಲಿತುದಕ್ಕಿಂತಲೂ ಹೆಚ್ಚಿನ ವಿದ್ಯೆ ಬೇರೆಲ್ಲಿ ಸಿಗುತ್ತದೆ ಎಂದರು. ಇರಾವಂತ, ನಿನ್ನ ನಿರ್ಣಯವೇನು ಎಂದು ಸತ್ಯಾನಂದರು ಕೇಳಿದರು. ನಾಳೆ ಹೇಳುತ್ತೇನೆ ಸ್ವಾಮಿ ಎಂದ ಇರಾವಂತ. ಸರಿ ಎಂದು ಗುರುಗಳು ಆ ದಿನ ಎಲ್ಲರನ್ನೂ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಮರುದಿನ ಎಲ್ಲರೂ ಸೇರಿದಾಗ ಗುರುಗಳು, ಇರಾವಂತ, ನೀನೇನು ನಿರ್ಣಯ ಮಾಡಿರುವೆಯಪ್ಪ ಎಂದು ಕೇಳಿದರು. ನನಗೆ ಅನೇಕ ಮಂದಿ ಗುರುಗಳು ದೊರಕಿದ್ದಾರೆ, ಅವರ ಬಳಿಗೆ ಹೋಗುವುದಾಗಿ ನಿಶ್ಚಯಿಸಿದ್ದೇನೆ ಎಂದ. ಆ ಮಾತು ಕೇಳಿ ಕೆಲವು ಶಿಷ್ಯರಿಗೆ ಕೋಪ ಬಂತು. ಇವನು ವಿಶ್ವಾಸಘಾತುಕ, ಸತ್ಯಾನಂದರನ್ನು ಮೀರಿಸಿದ ಗುರುಗಳು ಇವನಿಗೆ ಸಿಕ್ಕಿದ್ದಾರಂತೆ, ಇದು ಗುರುವನ್ನು ಅವಮಾನಪಡಿಸುವ ಮಾತು ಎಂದುಕೊಂಡರು. ಕೆಲವರು ಬಹಿರಂಗವಾಗಿಯೇ ಆಕ್ಷೇಪಿಸಿದರು. ಸತ್ಯಾನಂದರು ನಗುತ್ತಾ, ಹಾಗೇನು, ಆ ಗುರುಗಳು ಯಾವ ಆಶ್ರಮದಲ್ಲಿದ್ದಾರೆ, ಅವರ ಹೆಸರೇನು ಎಂದು ಕೇಳಿದರು. ಅವರು ಒಬ್ಬಿಬ್ಬರಲ್ಲ ಸ್ವಾಮಿ, ಅನೇಕರು, ಪ್ರಪಂಚವೇ ಅವರ ಆಶ್ರಮ. ಅಂತಹ ನೂರಾರು ಮಂದಿ ಗುರುಗಳಿದ್ದಾರೆ. ಕಾಗೆ, ನಾಯಿ, ನೊಣ, ಇರುವೆ, ಮರ, ನೀರು, ಗುಡ್ಡ, ಬೆಟ್ಟ, ಎಲ್ಲರೂ ನನಗೆ ಗುರುಗಳೇ. ಅವರೆಲ್ಲ ನನ್ನನ್ನು ನೋಡಿ, ಬಾ ನಿನಗೆ ಪಾಠ ಕಲಿಸುತ್ತೇವೆ ಎಂದು ನಿನ್ನೆ ನನ್ನನ್ನು ಕರೆದರು ಸ್ವಾಮಿ ಎಂದನು. ಅವನ ಮಾತು ಕೇಳಿ ಶಿಷ್ಯರೆಲ್ಲ ಗೊಳ್ಳನೆ ನಕ್ಕರು. ಇರಾವಂತ, ನೀನು ಹೇಳುವುದನ್ನ ಸ್ವಲ್ಪ ವಿಸ್ತರಿಸಿ ಇವರಿಗೆಲ್ಲ ಅರ್ಥವಾಗುವಂತೆ ಹೇಳಪ್ಪ ಎಂದರು ಸತ್ಯಾನಂದರು. ನೋಡಿ ಸ್ವಾಮಿ, ಎಲ್ಲಿಗೆ ಹೋದರೂ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯು, ಜಡ ವಸ್ತುವು ಏನೋ ಒಂದು ಸಂದೇಶ ಕೊಡುತ್ತಾ ಇರುತ್ತದೆ. ಕಾಗೆ ಮಾವಿನ ತುಂಡುಗಳ ಹತ್ತಿರ ತನ್ನ ಕಡೆಯವರನ್ನೆಲ್ಲ ಆಹ್ವಾನಿಸಿ, ಸಂಘ ಭಾವವೆಂದರೆ ಇದೇ, ಕಲಿತುಕೊಳ್ಳಿ ಅನ್ನುತ್ತದೆ.
ನಾಯಿ ವಿಶ್ವಾಸ ಅಂದರೇನೆಂದು ನಾನು ಗುರುಸ್ಥಾನದಲ್ಲಿದ್ದು ಕಲಿಸಿಕೊಡುತ್ತೇನೆ ಅನ್ನುತ್ತದೆ. ನೊಣ ತಾನು ಶುದ್ಧವಾದ ಗಾಳಿಯಲ್ಲಿ ಹಾರುತ್ತಿದ್ದರೂ ಕಫದ ಮೇಲಿನ ದೃಷ್ಟಿಯಿಂದ ಹೇಗೆ ಸಿಕ್ಕಿಬಿದ್ದು ಸಾಯುವನೋ ನೋಡಿರೆಂದು ಹೇಳುತ್ತದೆ. ಇರುವೆಯು ವಿಶ್ರಾಂತಿ ಇಲ್ಲದ ಜೀವನ ನನ್ನದು, ಇದನ್ನು ಆದರ್ಶವಾಗಿಟ್ಟುಕೋ ಎನ್ನುತ್ತದೆ. ಮರವು ನೋಡಿದೆಯಾ, ನಾನು ಬಿಸಿಲಲ್ಲಿ ನಿಂತುಕೊಂಡು ನೆರಳನ್ನೇ ಕೊಡುತ್ತೇನೆ. ಮಾನವ ಜೀವಿತವೂ ಹೀಗಿರಬೇಕು ಎನ್ನುತ್ತದೆ. ನೀರು ಸ್ವಚ್ಛವಾಗಿ ನಿರಂತರವೂ ನಿನ್ನ ಜೀವನವನ್ನು ನನ್ನ ಹಾಗೆಯೇ ಪ್ರವಹಿಸುವಂತೆ ಮಾಡು. ಎಲ್ಲಿಯಾದರೂ ಸ್ವಾರ್ಥಕ್ಕಾಗಿ ನಿಂತೆಯೋ, ಹೊಂಡದಲ್ಲಿ ನಾನು ನಿಂತರೆ ಹೇಗೆ ಕೊಳತು ಹಾಳಾಗುವನೋ ಹಾಗೆ ನೀನು ಹಾಳಾಗುವೆ ಎನ್ನುತ್ತದೆ. ಉತ್ತವು ನನ್ನನ್ನು ಸೃಷ್ಟಿ ಮಾಡಿದ್ದು ಗೆದ್ದಲಿರುವೆಗಳು, ಆದರೆ ವಾಸ ಮಾಡುತ್ತಿರುವುದು ಹಾವುಗಳು. ಸಂಪತ್ತುಗಳೂ ಅಷ್ಟೇ, ಒಬ್ಬನು ಸೇರಿಸಿಡುತ್ತಾನೆ, ಇನ್ನೊಬ್ಬನು ಅನುಭವಿಸುತ್ತಾನೆ ಎಂದು ಹೇಳುತ್ತದೆ. ಗುಡ್ಡವು ನಾನು ಎತ್ತರವಾಗಿರುವುದರಿಂದಲೇ ಅಡವಿಗಳನ್ನೆಲ್ಲ ನೋಡಲಾಗುತ್ತದೆ. ನೀನು ನನ್ನ ಹಾಗೆಯೇ ಮಾನಸಿಕವಾಗಿ ಎತ್ತರಕ್ಕೆ ಬೆಳೆ, ಸೃಷ್ಟಿಯನ್ನೆಲ್ಲ ಸರಿ ಸಮಾನವಾಗಿ ನೋಡಲಾಗುತ್ತೆ ಎಂದು ಹೇಳುತ್ತದೆ. ಹೀಗೆ ಒಂದೇ ಎರಡೆ ಎಲ್ಲವೂ ಒಂದೊಂದು ಬುದ್ಧಿ ಕಲಿಸುವ ಗುರುವೆ, ಒಂದೊಂದು ನನಗೊಂದು ಸಂದೇಶ ಕೊಡುತ್ತಲೇ ಇವೆ ಎಂದನು ಇರಾವಂತ. ಇರಾವಂತನ ಮಾತುಗಳನ್ನು ಕೇಳಿ ಶಿಷ್ಯರೆಲ್ಲರೂ ಲಜ್ಜೆಯಿಂದ ನೆಲ ನೋಡಿದರು. ಸತ್ಯಾನಂದರು ಇರಾವಂತನೇ ತನ್ನ ತರುವಾಯ ತನ್ನ ವೇದ ವಿಲಾಸ ಆಶ್ರಮಕ್ಕೆ ಅಧಿಪತಿಯಾಗಿರಲು ತಕ್ಕವನೆಂದು ಆ ಕ್ಷಣವೇ ಎಲ್ಲರ ಎದುರಿನಲ್ಲಿಯೂ ಪ್ರಕಟಿಸಿ ಅವನನ್ನು ಆಶ್ರಮದಲ್ಲಿಯೇ ಇರುವಂತೆ ಮಾಡಿ ಗುರುಪದವಿ ಕೊಟ್ಟರು. ಸ್ನೇಹಿತರೆ, ಕತೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಗುರು ಅಂದ್ರೆ ಯಾರು ಅಂತ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ನಮ್ಮ ಸುತ್ತಮುತ್ತ ಯಾರ್ಯಾರು ಇರ್ತಾರೋ ಅವರೆಲ್ಲ ನಮ್ಗೆ ಗುರುಗಳೇ. ಅವರಿಂದ ಒಂದಲ್ಲ ಒಂದು ತರದ ವಿದ್ಯೆಗಳನ್ನ ನಾವು ಕಲ್ತಿರ್ತೀವಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನೂ ಸುಲಭವಾಗಿ ನಮ್ಮ ವಿಡಿಯೋ ಅಪ್ಡೇಟ್ಸ್ ಬೇಕಾಗಿದ್ರೆ ಪ್ಲೇಸ್ಟೋರ್ಗೆ ಹೋಗಿ ನಗಿಸುವ ಟಾನಿಕ್ ಅಂತ ಟೈಪ್ ಮಾಡಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದಗಳು.